ಎಚ್ಚರ ನಾವು ಜೊತೆಲಿ ನಿರ್ದೇಶಕರುಗಳು ಏನ್ ಜೊತೆಲಿದ್ದೀವೋ ಒಂದ್ ಕಡೆ ನಮ್ಗೆ ಬೇಸರ ಅನ್ನೋದ್ರ ಜೊತೆಗೆ ಸ್ನೇಹ ಬಾರಿ ಚೆನ್ನಾಗಿತ್ತು ಆ ಜೊತೆಗೆ ಜನರ ಒಂದು ಡಿಮ್ಯಾಂಡ್ಸ್ ಜನಗಳ ಒಂದು ಇದನ್ನ ಉಳಿಸ್ಕೊಬೇಕಲ್ಲ ಅದಕ್ಕೆ ನಾವು ತೃಪ್ತಿಕರವಾಗಿದ್ದೀವಿ ಇವತ್ತು ನಿಮ್ಮನ್ನ ನಾನು ಮತ್ತೆ ನಮ್ಮ ಆಡಳಿತ ಮಂಡಳಿ ಇನ್ನು ಆಡಳಿತ ಮಂಡಳಿ ಇವತ್ತು ಸಂಜೆವರೆಗೆ ಇರ್ತೀವಿ ನಾವು ಆದೇಶ ಇನ್ನೂ ಬಂದಿಲ್ಲ ನಮ್ಮ ಆಡಳಿತ ಮಂಡಳಿ ನಿಮ್ಮನ್ನೆಲ್ಲ ಕರೆದು ನಮ್ಮ ಅವಧಿಯ ಆಡಳಿತ ಮಂಡಳಿಯ ಆಡಳಿತ ಮಂಡಳಿಗೆ ನೀವು ಕೊಟ್ಟಂತ ಸಹಕಾರ ವಿಶೇಷವಾಗಿ ತುಂಬಾ ದಿನಗಳ ಬೇಡಿಕೆ ಏನಿತ್ತು ಸಿಗ್ಬಲಾಪುರ ಮತ್ತೆ ಕೋಲಾರ ಸೆಪರೇಟ್ ಆಗಬೇಕು ಅಂತ ಹೇಳಿ ಅದಕ್ಕೆ ನೆನ್ನೆ ನಮ್ಮ ಸರ್ಕಾರ ಆದೇಶವನ್ನ ಎತ್ತಿ ಹಿಡಿದು ಕೋರ್ಟ್ ಸರ್ಕಾರ ಆದೇಶಕ್ಕೆ ಮನ್ನಣೆ ಕೊಟ್ಟು ಕೋಲಾರ ಮತ್ತೆ ಸಿಗ್ಬಲಾಪುರ ಜಿಲ್ಲೆಯನ್ನ ಸೆಪರೇಟ್ ಮಾಡಿದ್ದಾರೆ ಕೋರ್ಟ್ ಆದೇಶ ಅದಕ್ಕೆ ಸೆಪರೇಟ್ ಮಾಡೋದಕ್ಕೆ ಒಂದು ನಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿ ಸಂತೋಷವನ್ನ ಹಂಚಿಕೊಳ್ಳೋ ಜೊತೆಗೆ ಯಾವತ್ತು ಸಿಗ್ಬಲಾಪುರ ಮತ್ತೆ ಕೋಲಾರ ಜಿಲ್ಲೆ ವಿಭಜನೆ ಮಾಡೋದ್ರಲ್ಲಿ ಸಿಗ್ಬಲಾಪುರ ಜಿಲ್ಲೆಯವರು ಮತ್ತೆ ಕೋಲಾರ ಜಿಲ್ಲೆಯವರು ಯಾರು ಕೂಡ ತಕರಾರಿ ಇರಲಿಲ್ಲ ಆದರೆ ಇಂದಿನ ಸರ್ಕಾರದಲ್ಲಿ ವಿಭಜನೆ ಅಂತ ಹೇಳಿ ಆತ್ರವಾತವಾಗಿ ತಗೊಂಡಂತ ತೀರ್ಮಾನದಿಂದ ಅದು ಕೋರ್ಟ್ ಮೆಟ್ಟಿಲಿಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಗೆ ಆಡಳಿತವನ್ನು ನಡೆಸುವಂತ ಒಂದು ಅವಕಾಶ ವಂಚಿತರಾದಂತ ಸಂದರ್ಭಗಳು ನಾಮಕಾವಸಿಗೆ ಆಡಳಿತ ಮಂಡಳಿಯನ್ನ ಮುಂದುವರಿಸುವಂತ ಆಗ ತಗೊಂಡಂತ ಸರ್ಕಾರ ತೀರ್ಮಾನ ತುಂಬಾ ಆಡಳಿತ ಮಂಡಳಿಗೆ ಮುಜುಗರ ಆಗೋದ್ರ ಜೊತೆಗೆ ವಿಶೇಷವಾಗಿ ಎರಡು ಜಿಲ್ಲೆಯ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಅಭಿವೃದ್ಧಿಗೆ ಒಕ್ಕೂಟದ ಅಭಿವೃದ್ಧಿಗೆ ಅವಕಾಶ ವಂಚಿತರಾಗಿ ಆಡಳಿತ ಮಂಡಳಿ ಇದ್ದಂತ ಸಂದರ್ಭಗಳು ತಮಗೆಲ್ಲ ಗೊತ್ತಿರುವಂತವದೆ ಸರ್ಕಾರ ಬದಲಾವಣೆ ಆದ ಸಂದರ್ಭ ಬಂದಾಗ ಸರ್ಕಾರ ಬದಲಾವಣೆ ಆದ ಮೇಲೆ ನಮ್ಮ ಆಡಳಿತ ಮಂಡಳಿಯ ಮನವಿಗೆ ಸರ್ಕಾರ ಮತ್ತು ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಇರಬಹುದು ಉಪಮುಖ್ಯಮಂತ್ರಿಗಳು ಇರಬಹುದು ಎರಡೂ ಜಿಲ್ಲಾ ಮಂತ್ರಿಗಳು ಸಿಗ್ಬಲಾಪುರ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳು ಸುಧಾಕರ್ ಅವರು ಇರಬಹುದು ಕೋಲಾರ ಜಿಲ್ಲೆಯ ಉಸ್ತುವಾರಿಗಳಾದಂತ ಸುರೇಶ್ ಅವರು ಇರಬಹುದು ಮತ್ತೆ ಸಹಕಾರ ಮಂತ್ರಿಗಳು ಇರಬಹುದು ರಾಜಣ್ಣ ಅವರು ಎರಡೂ ಜಿಲ್ಲೆಯ ಶಾಸಕರುಗಳು ಸಹಕಾರದಿಂದ ಎಲ್ಲ ಎಂಎಲ್ಸಿಗಳು ಎರಡು ಜಿಲ್ಲೆಯ ಎಂಎಲ್ಸಿಗಳು ಸಹಕಾರದಿಂದ ಏನು ವಿಭಜನೆ ಅನ್ನೋ ಒಂದು ಇಂದಿನ ಸರ್ಕಾರ ತೀರ್ಮಾನ ತಗೊಂಡು ನಮ್ಮ ಅಭಿವೃದ್ಧಿಗೆ ನಮಗೆ ಅವಕಾಶ ವಂಚಿತರಾಗಿತ್ತು ಆಡಳಿತ ಮಂಡಳಿ ಈ ಸರ್ಕಾರ ಬಂದ ತಕ್ಷಣ ಕಾನೂನು ರೀತಿಯಲ್ಲಿ ವಿಭಜನೆ ಮಾಡಬೇಕಾಗ್ತದೆ ಈಗ ಮಾಡಿರೋದು ಸರಿ ಇಲ್ಲದೇ ಇರೋದ್ರಿಂದ ಏನು ವಿಭಜನೆ ಅನ್ನೋದನ್ನು ವಾಪಸ್ ತಗೊಂಡು ನಮಗೆ ಸಿಕ್ಕಂಥ ಒಂದು ಅವಕಾಶ ಒಂದೂವರೆ ವರ್ಷ ಈ ಸರ್ಕಾರ ಆ ವಿಭಜನೆ ಅಂತೇಳಿ ವಾಪಸ್ ತಗೊಂಡು ಒಂದೂವರೆ ವರ್ಷದ ಅವಧಿಯಲ್ಲಿ ನಮ್ಮ ಆಡಳಿತ ಮಂಡಳಿಗೆ ಸಿಕ್ಕಂಥ ಅವಕಾಶ ಇವತ್ತು ರಾಜ್ಯದಲ್ಲಿ ಸುಮಾರು 14 ಹಾಲು ಉತ್ಪಾದಕರ ಒಕ್ಕೂಟಗಳೇನಿದೆ ಮೊದಲನೇ ಸ್ಥಾನಕ್ಕೆ ನಾವು ಆಡಳಿತ ಮಂಡಳಿ ರಾಜ್ಯದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟ ಹೋಗಿದೆ ಅಂದರೆ ಅಂಕಿಅಂಶ ಕೊಡ್ತೇನೆ ಅದಕ್ಕೆ ಮೊದಲು ಇಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿಗಳಿಗೆ ಎರಡೂ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಸಹಕಾರ ಮಂತ್ರಿಗಳಿಗೆ ಎರಡೂ ಜಿಲ್ಲೆಯ ಶಾಸಕರುಗಳು ಮತ್ತು ಎಂಎಲ್ಸಿಗಳು ಎಲ್ಲರಿಗೂ ಕೂಡ ನಮ್ಮ ಆಡಳಿತ ಮಂಡಳಿ ವತಿಯಿಂದ
ನಾವು ಧನ್ಯವಾದ ಹೇಳುವಂತ ಒಂದು ಸಂದರ್ಭ ಇದು ಅದಕ್ಕೆ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಧನ್ಯವಾದಗಳು ಕೂಡ ಹೇಳಬೇಕಾಗುತ್ತದೆ ನಮ್ಮ ಆಡಳಿತ ಮಂಡಳಿ